ಎಲ್ರಿಗೂ ನಮಸ್ಕಾರ. ಅಜೀರ್ಣ ನಮಗೆಲ್ಲ ನಮ್ಮ ಲೈಫಲ್ಲಿ ಬಂದಲ್ಲ ಒಂದ್ಸಲ ಅಜೀರ್ಣದಿಂದ ಸಫರ್ ಆಗೇ ಆಗಿರ್ತೀವಿ. ಸೊ ಇದು ಯಾಕಪ್ಪ ಬಂದ ತಕ್ಷಣ ಅಜೀರ್ಣ ಬಗ್ಗೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತೀವ. ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಜೀರ್ಣವೇ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನೇನು ಅಜೀರ್ಣ ಬಗ್ಗೆ ಏನೇನು ತಿಳ್ಕೊತೀವಿ ಅಂತ ನೋಡಿದರೆ, ಫಸ್ಟ್ ಅಜೀರ್ಣ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಅಜೀರ್ಣ ಆಗೋಕ್ಕೆ ಏನೇನು ಕಾರಣಗಳಿರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದೇ ಆದಮೇಲೆ ಅಜೀರ್ಣ ಆದರೆ ನಮಗೆ ಯಾವ್ಯಾವ ಲಕ್ಷಣಗಳು ಕಂಡು ಬರ್ತವೆ, ಅದರ ನಂತರ ಅಜೀರ್ಣದಿಂದ ನಾವು ದೂರ ಇರಬೇಕು ಅಂದರೆ ಯಾವ್ಯಾವ ಪ್ರಾಕ್ಟೀಸಸ್ನ ಫಾಲೋ ಮಾಡಬೇಕಾಗುತ್ತೆ, ಅದೇ ಥರ ಯಾವ್ಯಾವ ಪ್ರಾಕ್ಟೀಸಸ್ನ ಖಂಡಿತವಾಗ್ಲೂ ಬಿಡಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಯಾವ ಯೋಗ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಂದರೆ ಡೈಲಿ ಅದ್ರ ಪ್ರಾಕ್ಟೀಸಿಂದ ಅಜೀರ್ಣದಿಂದ ನಾವೆಲ್ಲರೂ ಕೂಡ ದೂರ ಇರ್ಬೋದು ಅನ್ನೋದನ್ನು ನೋಡೋಣ. ಅಜೀರ್ಣ ಅಂದರೆ ಏನು ಅಂತ ನಾವು ಫಸ್ಟ್ ನೋಡೋಣ. ಸೊ ಸಿಂಪಲ್ಲಾಗಿ ನಾವು ಅಜೀರ್ಣ ಅಂದರೆ ಏನಂತ ತಿಳ್ಕೋಬೇಕು ಅಂದರೆ ನಾವು ಇಂಜೆಸ್ಟ್ ಮಾಡಿರೋಂಥ ಫುಡ್ ಅಥವಾ ನಾವು ಸೇವನೆ ಮಾಡಿರೋಂಥ ಆಹಾರ ಕಂಪ್ಲೀಟಾಗಿ ಡೈಜೆಸ್ಟ್ ಆಗ್ದೇ, ಏನು ಕಂಪ್ಲೀಟ್ ಡೈಜೆಷನ್ ಅಂತ ನಾವು ಏನು ಕರಿತೀವಿ, ಸಂಪೂರ್ಣವಾಗಿ ಡೈಜೆಷನ್ ಆಗದೇ ಇರುವಂಥ ಒಂದು ಕ್ರಿಯೆಗೆ ನಾವು ಅಜೀರ್ಣ ಅಂತ ಕರಿತೀವಿ. ಸೊ ಈ ಅಜೀರ್ಣದಿಂದ ನಮ್ಗೆ ಏನು ಎಫೆಕ್ಟ್ ಅಪ್ಪ, ಈ ಅಜೀರ್ಣ ಎದಕ್ಕಷ್ಟು ಇಂಪಾರ್ಟೆಂಟ್ ಅಂತ ನಾವು, ಈ ಅಜೀರ್ಣದಿಂದ ಇನ್ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿರೋಂಥ ಫುಡ್ ಏನು ಬರುತ್ತೋ ಅದು ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋದಂಗೆ ನಮ್ಮ ದೇಹದಲ್ಲಿ ತುಂಬಾ ತರಹದ ರೋಗಗಳು ಎಲ್ಲ ಉತ್ಪಾದನೆ ಆಗ್ತಾ ಹೋಗುತ್ತೆ. ನಾವು ಆಯುರ್ವೇದದಲ್ಲಿ ಆಮನೆ ಎಲ್ಲದಕ್ಕೂ ಮೂಲ ಕಾರಣ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಆಮ ಬರೋದೆಲ್ಲಿಂದ, ಅಜೀರ್ಣದಿಂದ. ಸೊ ಅಗ್ನಿ ನಮ್ಮದು ಏನು ಡೈಜೆಷನ್ ಕೆಪಾಸಿಟಿ ಆಗಿರ್ಬೋದು, ಅದೇ ಥರ ಅಜೀರ್ಣ ಅನ್ನೋದು ಆಗಿರ್ಬೋದು, ಇದೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್. ಅಜೀರ್ಣಕ್ಕೆ ಏನೇನು ಕಾರಣಗಳು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಕಾರಣ ಬಂದ್ಬಿಟ್ಟು ಅತ್ಯಮಪಾನ ಅಂತ ನಾವು ಕರಿತೀವಿ, ಅಂದರೆ ತುಂಬಾ ನೀರು ಸೇವನೆ ಮಾಡೋದು. ನಮಗೆ ಒಂದು ದಿನಕ್ಕೆ ನಮ್ಮ ಹೆಲ್ದಿ ಬಾಡಿ ಮೇಂಟೈನ್ ಮಾಡೋಕ್ಕೆ ಎಷ್ಟು ನೀರು ಬೇಕು ಅದಕ್ಕಿಂತ ತುಂಬಾ ಹೈಯರ್ ಕ್ವಾಂಟಿಟಿಯಲ್ಲಿ ನೀರು ಸೇವನೆ ಮಾಡೋದ್ರಿಂದ ಅಜೀರ್ಣ ಉಂಟಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಬಂದು ವಿಷಮಾಶನ ಅಂತ ನಾವು ಕರಿತೀವಿ, ಅಂದರೆ ಕರೆಕ್ಟ್ ಟೈಮಲ್ಲಿ ಆಹಾರ ಸೇವನೆ ಮಾಡದೇ ಇರೋದು, ಅದೇ ಥರ ಅತಿಯಾಗಿ ಆಹಾರ ಸೇವನೆ ಮಾಡೋದು ಅಂದರೆ ಅತಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಆಹಾರ ಸೇವನೆ ಮಾಡೋದು ಅಥವಾ ಅತಿ ಕಡಿಮೆ ಕ್ವಾಂಟಿಟಿಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದಲೂ ಸಹ ಅಜೀರ್ಣ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇವಾಗಿರುವಂಥ ನಮ್ಮ ಸಿಚುವೇಶನಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ನಾವು ಜಂಕ್ ಫುಡ್ಸ್ ಏನು ತಿಂತೀವೋ, ಅದೇ ಥರ ದೋಸ್ ಎಕ್ಸ್ಟ್ರಾ ಸ್ಪೈಸಿ ಫುಡ್, ಎಕ್ಸ್ಟ್ರಾ ಚೀಸಿ ಫುಡ್ಸ್, ಇದು ಎಲ್ಲದರಿಂದಲೂ ನಮಗೆ ಅಜೀರ್ಣ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ನಮ್ಮ ಸ್ಲೀಪ್. ನಮ್ಮ ಸ್ಲೀಪ್ ಹ್ಯಾಬಿಟ್ಸ್ ಅಜೀರ್ಣಕ್ಕೆ ತುಂಬ ಇಂಪಾರ್ಟೆಂಟ್, ಅಂದರೆ ನಮ್ಮ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್. ನಾವು ತುಂಬ ಹೆಚ್ಚಿಗೆ ನಿದ್ರೆ ಮಾಡೋದ್ರಿಂದ ಅಥವಾ ತುಂಬ ಕಡಿಮೆ ನಿದ್ರೆ ಮಾಡೋದ್ರಿಂದ ಅಜೀರ್ಣ ಉಂಟಾಗುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸಿಂದ ನಮ್ಮ ಡೇ ಟು ಡೇ ಲೈಫಲ್ಲಿ ಅಜೀರ್ಣ ಕಾಸ್ ಆಗುತ್ತೆ. ಸೊ ಹಾಗಿದ್ದರೆ ಅಜೀರ್ಣ ಆಯ್ತಪ್ಪ ಅಂದರೆ ನನಗೆ ಹೇಗೆ ಗೊತ್ತಾಗಬೇಕು, ನನಗೇನೇನು ಲಕ್ಷಣ ಕಂಡು ಬರುತ್ತೆ ಅಂತ ನೀವು ಕೇಳಿದ್ರೆ ಅದರ ಲಕ್ಷಣ ಹೀಗಿದೆ. ಸೊ ಫಸ್ಟ್ ಆಫ್ ಆಲ್ ಹೆವಿನೆಸ್ ಆಫ್ ದ ಹೆಡ್ ಆಗ್ಬೋದು ಅಥವಾ ಹೆವಿನೆಸ್ ಆಫ್ ದ ಬಾಡಿ, ಇದು ಕಂಡು ಬರುತ್ತೆ. ನೆಕ್ಸ್ಟ್ ಎಕ್ಸೆಸಿವ್ ಸಲೈವೇಷನ್ ಆಗ್ಬೋದು, ಎಕ್ಸೆಸಿವ್ ಸಲೈವೇಷನ್ ಆಗುತ್ತೆ. ಅದಾದಮೇಲೆ ನಾವು ಉದ್ಗಾರ ಮಾಡಿದಾಗ ಅಂದರೆ ಉದ್ಗಾರ ಶುದ್ಧಿ ಅಂತ ನಾವು ಕರಿತೀವಿ, ಉದ್ಗಾರ ಮಾಡಿದಾಗ ನಮಗೆ ಬಾಯಲ್ಲಿ ಅಥವಾ ಗಂಟಲಲ್ಲಿ ನಾವು ಪ್ರೀವಿಯಸ್ಲಿ ಯಾವ ಆಹಾರ ಸೇವನೆ ಮಾಡಿರ್ತೀವೋ ಅದರದ್ದು ಟೇಸ್ಟ್ ಅಥವಾ ಅದರ ಸ್ಮೆಲ್ ಬರೋದು, ಇದು ಕೂಡ ಅಜೀರ್ಣದ ಒಂದು ಲಕ್ಷಣ. ನೆಕ್ಸ್ಟ್ ನಮಗೆ ಯಾವ ಆ್ಯಕ್ಟಿವಿಟಿಯಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಅದೇ ಥರ ಆಹಾರ ಸೇವನೆ ಮಾಡೋಕ್ಕೂ ಸಹ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ವಾಮಿಟಿಂಗ್ ಸೆನ್ಸೇಷನು ಕೂಡ ಬರ್ಬೋದು ಅಥವಾ ವಾಮಿಟಿಂಗ್ ಸಹ ಕೆಲವೊಂದು ಸಾರಿ ಆಗ್ಬೋದು. ನಮ್ಮ ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ಅಂದರೆ ಅಪರ್ ಅಬ್ಡಾಮಿನ್ ಅಂತ ನಾವೇನು ಕರಿತೀವಿ, ಅಲ್ಲಿ ನೋವಿರೋದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗೋದು ಆಗ್ಬರುತ್ತೆ. ನೆಕ್ಸ್ಟ್ ಹಾರ್ಟ್ ಬರ್ನ್ ಅಥವಾ ಎದೆ ಉರಿ ಅಂತ ನಾವೇನು ಕರಿತೀವಿ, ಅದು ಕೂಡ ಕಂಡುಬರುತ್ತೆ. ಕೆಲವೊಂದು ವಿಪರೀತವಾಗಿರುವಂಥ ಸಿಚುವೇಷನ್ಸ್ ಅಲ್ಲಿ ಕೂಡ ಬೇರು ಕೂಡ ಕಂಡುಬರ್ಬೋದು. ಸೊ ಇವೆಲ್ಲ ಸಹ ಅಜೀರ್ಣದ ಲಕ್ಷಣಗಳು. ಹಾಗಿದ್ರೆ ಅಜೀರ್ಣ ಆಗದೇ ಇರೋ ಥರ ನೋಡ್ಕೊಳಕ್ಕೆ ಯಾವ ಪ್ರಾಕ್ಟೀಸಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ, ಅದೇ ಥರ ಯಾವ ಪ್ರಾಕ್ಟೀಸಸ್ಸಿಂದ ನಾವು ದೂರ ಇರಬೇಕಾಗತ್ತೆ ಅಂತ ನೀವು ಕೇಳಿದರೆ, ಫಸ್ಟ್ ಆಫ್ ಆಲ್ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ನಾವೇನು ಕರಿತೀವಿ ಅದನ್ನ ಫಾಲೋ ಮಾಡಬೇಕು, ಅಂದರೆ ಕರೆಕ್ಟ್ ಟೈಮಲ್ಲಿ ನಾವು ನಿದ್ರೆ ಮಾಡಬೇಕು, ಅದರಿಂದ ನಮ್ಮ ಮೆಟಬಾಲಿಸಮ್ ತುಂಬಾ ಹೆಲ್ದಿಯಾಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಒನ್, ಆಹಾರ ಸೇವನೆನ ಕ್ರಮಬದ್ಧವಾಗಿ ಮಾಡಿ ನಮ್ಮದು ಫಸ್ಟ್ ಡೇ ಆಫ್ ದ ಮೀಲ್ ಯಾವತ್ತೂ ಕೂಡ ಮಿಸ್ ಆಗಬಾರ್ದು, ದಟ್ ಈಸ್ ಬ್ರೇಕ್ಫಾಸ್ಟ್ ಯಾವತ್ತೂ ಕೂಡ ಮಿಸ್ ಮಾಡ್ಕೋಬೇಡಿ. ಎಲ್ಲ ಆಹಾರನೂ ಕರೆಕ್ಟಾದ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಿ. ನೀವು ಬಿಸಿ ಆಗಿರುವಂಥ ಫ್ರೆಶ್ ಆಗಿರುವಂಥ ಆಹಾರ ಸೇವನೆ ಮಾಡೋಕ್ಕಾದರೆ ಅದು ಇನ್ನೂ ಒಳ್ಳೆಯದು.
ನೆಕ್ಸ್ಟ್ ಬಂದುಬಿಟ್ಟು ಊಟ ಮಾಡಿದ ತಕ್ಷಣವೇ ಅಥವಾ ಊಟ ಮಾಡೋಕ್ಕಿಂತ ರೈಟ್ ಮುಂಚೆ ವಾಟರ್ ಇಂಟೇಕ್ ಯಾವತ್ತು ಕೂಡ ಮಾಡಬಾರ್ದು. ಅದರಿಂದ ನಿಮ್ಮ ಡೈಜೆಸ್ಟಿವ್ ಪವರ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದ ಕೂಡ ನಿಮ್ಗೆ ಅಜೀರ್ಣ ಉಂಟಾಗುತ್ತೆ. ಇದನ್ನ ಯಾವತ್ತು ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ಊಟ ಮಾಡಿದ ತಕ್ಷಣವೇ ಮಲ್ಕೊಳ್ಳೋದು ಅಥವಾ ದಿನದಲ್ಲಿ ನೀವು ಯಾವಾಗಾದರೂ ಮಲಗೋದು, ಈ ಅಭ್ಯಾಸ ನಿಮ್ಗೆ ಏನಾದರೂ ಇದ್ದರೆ ಅದನ್ನು ಕೂಡ ಬಿಟ್ಬಿಡಿ, ಅದರಿಂದ ಅಜೀರ್ಣ ಕಾಸ್ ಆಗುತ್ತೆ. ಸೊ ನೋಡಿದ್ವಲ್ಲ ಯಾವ್ಯಾವ ಪ್ರಾಕ್ಟೀಸಸ್ನ ನಾವು ಫಾಲೋ ಮಾಡಬೇಕು ಮಾಡಬಾರ್ದು ಅಂತ ನೋಡಿದ್ವಿ. ಹಾಗಿದ್ರೆ ಇದೆಲ್ಲನೂ ಮಾಡಿ ಸಹ ಯಾವಾಗೋ ಒಂದ್ಸರಿ ಫ್ರೆಂಡ್ಸ್ ಜೊತೆ ಹೋದಾಗ ಅಥವಾ ಏನು ಫಂಕ್ಷನ್ಸಲ್ಲಿ ನಾವೇನು ಸ್ವಲ್ಪ ಹೆಚ್ಚು ಕಡಿಮೆ ಊಟ ಮಾಡಿ ನಮಗೆ ಅಜೀರ್ಣ ಆಯ್ತಪ್ಪ ಅಂದರೆ ಯಾವ ಮನೆ ಮದ್ದನ್ನ ನಾವು ಫಾಲೋ ಮಾಡ್ಬೋದು ಅಥವಾ ನಮಗೆ ಗೊತ್ತಿರುತ್ತೆ ಒಂದೊಂದ್ಸರಿ ನಾವು ಹೆವಿ ಫುಡ್ ತೊಗೋಬೋದು ಅಂತ, ಆವಾಗ ನಾವು ಯಾವ ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು ಅಂತ ನೀವು ಕೇಳಿದರೆ, ಫಸ್ಟ್ ಬಂದುಬಿಟ್ಟು ಎವ್ರಿ ಡೇ ಇನ್ ದ ಮಾರ್ನಿಂಗ್ ಒನ್ ಗ್ಲಾಸ್ ಆಫ್ ಹಾಟ್ ವಾಟರ್ ಇಂಟೇಕ್ ಮಾಡೋ ಪ್ರಾಕ್ಟೀಸ್ನ ಡೈಲಿ ಮಾಡಿ. ಅದರಿಂದ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸೆಕೆಂಡ್, ಎವ್ರಿ ನೈಟ್ ಒನ್ ಟೇಬಲ್ ಸ್ಪೂನ್ ಕ್ಯೂಮನ್ ಸೀಡ್ಸ್ ಅಥವಾ ಜೀರಾ, ಜೀರಿಗೆ ಅಂತ ನಾವೇನು ಕರಿತೀವೋ ಅದನ್ನ ಒನ್ ಗ್ಲಾಸ್ ಆಫ್ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಚ್ಚಿ ನೆನೆಸಿಡಿ. ಹೋಲ್ ನೈಟ್ ಅದನ್ನ ಹಾಗೆ ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ವಾಟರ್ ಇಂಟೇಕ್ ಮಾಡಿ ವಿತ್ ದ ಕ್ಯೂಮನ್ ಸೀಡ್ಸ್. ಜೀರಿಗೆ ಸಹಿತವಾಗಿ ಅಗಿದು ತಿನ್ನೋದ್ರಿಂದ ಆ ನೀರನ್ನ ಕುಡೀರಿ. ಇದರಿಂದ ನಿಮ್ಮ ಡೈಜೆಸ್ಟಿವ್ ಪವರ್ ಇಂಪ್ರೂವ್ ಆಗ್ತಾ ಬರುತ್ತೆ. ನೆಕ್ಸ್ಟ್, ಎವ್ರಿ ಡೇ ಇನ್ ದ ಆಫ್ಟರ್ನೂನ್ ಮಜ್ಜಿಗೆ ಸೇವನೆ ಮಾಡೋದು. ಮಜ್ಜಿಗೆ ಅಂದರೆ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿರುವಂಥ ಮಜ್ಜಿಗೆ ಅಲ್ಲ, ಸಿಂಪಲ್ ಆಗಿರುವಂಥ ತಿಳಿ ಮಜ್ಜಿಗೆ. ಅದಕ್ಕೆ ಸ್ವಲ್ಪ ಉಪ್ಪು, ಬೇಕಿದ್ರೆ ಸ್ವಲ್ಪ ಪುದೀನ ಪೇಸ್ಟ್ ಹಾಕ್ಬೋದು, ಬಿಕಾಸ್ ಪುದೀನ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಅವರ್ ಡೈಜೆಷನ್. ಸ್ವಲ್ಪ ಪುದೀನ ಪೇಸ್ಟ್ ಹಾಕಿ ಸೇವನೆ ಮಾಡೋದು, ಇದರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ನೀವು ಯಾವಾಗೂ ನಿಮಗೆ ಇಫ್ ಇನ್ ಕೇಸ್ ಗೊತ್ತಿರುತ್ತೆ ನಾನು ಇವಾಗ ಹೆವಿ ಫುಡ್ ತೊಗೋಬೋದು ಅಂತ ಏನು ಫಂಕ್ಷನ್ ಇದ್ದಾಗ, ಮನೇಲಿ ಏನು ಫಂಕ್ಷನ್ ಇದ್ದಾಗ, ಅವಾಗ ನೀವು ಏನು ಮಾಡ್ಬೋದು ಅಂದರೆ ಊಟ ಮಾಡೋಕ್ಕಿಂತ ಅಬೌಟ್ ಹಾಫ್ ಆನ್ ಅವರ್ ಟು 45 minutes ಮುಂಚೆ ಜಿಂಜರ್ ಅಂದರೆ ಅಲ್ಲ ಹಸಿ ಶುಂಠಿ ಅಂತ ನಾವೇನು ಕರಿತೀವಿ ಅದನ್ನ ತುರಿದ್ಬಿಟ್ಟು ಆ ತುರಿದಿರುವಂಥ ಶುಂಠಿ ಮೇಲೆ ಸ್ವಲ್ಪ ರಾಕ್ ಸಾಲ್ಟ್ ಅಂದರೆ ಹಳುಗುಪ್ಪನ್ನ ಉದುರಿಸ್ಕೊಂಡು ಅದನ್ನ ಸೇವನೆ ಮಾಡಿ. ಅದು ಆಗಿ ಒಂದು 1/2 ಗಂಟೆ 45 minutes ಆದಮೇಲೆ ಆಹಾರ ಸೇವನೆ ಮಾಡಿ. ಇದರಿಂದ ನೀವು ಅಜೀರ್ಣದಿಂದ ದೂರ ಇರ್ಬೋದು ಹೆವಿ ಫುಡ್ ತೊಗೊಳುವಾಗ. ಸೊ ಈ ಪ್ರಾಕ್ಟೀಸ್ ಫಾಲೋ ಮಾಡಿ, ಮದ್ದುಗಳನ್ನು ನೀವು ಅಜೀರ್ಣ ಆದಾಗ ಅಥವಾ ಅಜೀರ್ಣ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಫಾಲೋ ಮಾಡ್ಬೋದು. ನೆಕ್ಸ್ಟ್, ಕೆಲವೊಂದು ಯೋಗ ಪೋಸಸ್ ಇದ್ದಾವೆ, ಅದನ್ನು ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮದು ಹೊಟ್ಟೆ ಸಮಸ್ಯೆ ಅಂದರೆ ಅಜೀರ್ಣದಂಥ ಸಮಸ್ಯೆಗಳಿಂದ ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಏನೇ ಆಗಿರ್ಬೋದು ಅದರಿಂದ ನೀವು ದೂರ ಇರ್ಬೋದು ಅದನ್ನ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ. ಅವು ಯಾವ್ಯಾವು ಅಂತ ನಾವು ಇವಾಗ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಭುಜಂಗಾಸನ. ಭುಜಂಗಾಸನ ಅಥವಾ ಕೋಬ್ರಾ ಪೋಸ್ ಅಂತ ನಾವೇನು ಕರಿತೀವಿ ಅದನ್ನ ಎವ್ರಿ ಡೇ ಅಬೌಟ್ 1 minute ಪ್ರಾಕ್ಟೀಸ್ ಮಾಡೋದು. ಸೆಕೆಂಡ್ ಒನ್, ಪವನ ಮುಕ್ತಾಸನ. ಪವನ ಮುಕ್ತಾಸನ ಅನ್ನೋದು ನಿಮ್ಗೇನಾದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದ್ರೆ ಅಂದರೆ ಗ್ಯಾಸ್ ಏನಾದರೂ ಇದ್ದರೆ ಅದನ್ನ ರಿಲೀಸ್ ಮಾಡೋಕ್ಕೂ ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಪವನ ಮುಕ್ತಾಸನನ ಎವ್ರಿ ಡೇ ಅಬೌಟ್ 3 minutes ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್, ಸರ್ವಾಂಗಾಸನ. ಸರ್ವಾಂಗಾಸನ ಅದು ಕೂಡ ಡೈಜೆಷನ್ ಇಂಪ್ರೂವ್ ಮಾಡೋಕ್ಕೆ ಅಥವಾ ಅಜೀರ್ಣದಿಂದ ದೂರ ಇರೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಆಸನ. ಈ ಆಸನನ ಎವ್ರಿ ಡೇ ಅಬೌಟ್ 2 minutes ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಹಲಾಸನ. ಹಲಾಸನನ ಎವ್ರಿ ಡೇ ಅಬೌಟ್ 1 minute ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಎಲ್ಲ ಆಸನಗಳನ್ನು ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಪವರ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಅದೇ ಥರ ಅಜೀರ್ಣದಿಂದ ದೂರ ಇರ್ಬೋದು. ಸೊ ಹಾಗಾದರೆ ನೋಡಿದ್ರಲ್ಲ ಅಜೀರ್ಣದಿಂದ ಹೇಗೆ ನಾವು ದೂರ ಇರ್ಬೋದು ಅಂತ, ಹಾಗೆ ಅದಕ್ಕೆ ಏನು ಕಾರಣಗಳು ಅಂತ ಸಹ ನಾವು ನೋಡಿದ್ವಿ. ಬಟ್ ಈ ಅಜೀರ್ಣದಲ್ಲಿ ತುಂಬಾ ವಿಧಗಳಿದ್ದಾವೆ. ಅದು ಸಿಂಪಲ್ ಆಗಿ ಇವಾಗಿನ ಸ್ಟಾರ್ಟ್ ಆಗಿದ್ದರೆ ಸಿಂಪಲ್ ಫಾರ್ಮಲ್ಲಿದ್ದರೆ ಈ ಎಲ್ಲ ಮನೆ ಮದ್ದುಗಳಿಂದ ನೀವು ಅದನ್ನ ಕ್ಯೂರ್ ಮಾಡ್ಕೋಬೋದು. ಬಟ್ ಇಫ್ ಇನ್ ಕೇಸ್ ಅದು ತುಂಬ ದಿನಗಳಿಂದ ನಿಮಗೆ ಅಜೀರ್ಣ ಇದ್ದರೆ ಅಥವಾ ಬೇರೆ ಯಾವುದೋ ಒಂದು ಡಿಸೀಸಿಗೆ ಅದು ಲಕ್ಷಣ ಆಗಿ ನಿಮ್ಮಲ್ಲಿ ಕಂಡು ಬರ್ತಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಗ್ಯಾಸ್ಟ್ರೈಟಿಸಲ್ಲಿ ಅಜೀರ್ಣ ಒಂದು ಲಕ್ಷಣ ಆಗಿರುತ್ತೆ. ಸೊ ಆ ಡಿಸೀಸ್ನ ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಬಿಟ್ಟು ಮನೆ ಮದ್ದನ್ನ ಮಾಡ್ತಾ ಹೋದರೆ ನಿಮ್ಮ ಅಜೀರ್ಣ ಯಾವತ್ತೂ ಕಡಿಮೆ ಆಗಲ್ಲ. ಸೊ ಇದೆಲ್ಲದಕ್ಕೂ ನೀವು ನಿಮ್ಮ ವೈದ್ಯರನ್ನು ಒಂದ್ಸಲ ಭೇಟಿಯಾಗೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅಜೀರ್ಣ ನಿಮಗೆ ಇವಾಗಿನ ಸ್ಟಾರ್ಟ್ ಆಗಿ ನೀವು ಮನೆ ಮದ್ದು ಮಾಡಿ ಅದು ಕಡಿಮೆ ಆದರೆ ತುಂಬ ಒಳ್ಳೆಯದು, ಆಗಿಲ್ಲ ಅಂದರೆ ನಿಮ್ಮ ವೈದ್ಯರನ್ನು ಒಂದ್ಸರಿ ಖಂಡಿತವಾಗಿ ಭೇಟಿಯಾಗಿ ಅಂತ ನಾನು ಹೇಳ್ತೀನಿ.
ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹೇಳಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂದ್ಕೋತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಾನು ಹೋಗಿ ಬರ್ತೀನಿ. ನಮಸ್ಕಾರ.